ಫ್ರೆಂಡ್ಸ್, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂದರೆ DRDO ಅಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಕುರಿತಾದಂಥ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೇವೆ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಆಮೇಲೆ ಈ ವಿಡಿಯೋನ ನೀವು ಮೊದಲೇದಾಗಿ ಅಂದರೆ ನಮ್ಮ ಚಾನೆಲ್ನ ಮೊದಲೇದಾಗಿ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿಬಿಟ್ಟು ನಮ್ಮೆಲ್ಲ ವಿಡಿಯೋಗಳನ್ನು ಆದಷ್ಟು ಬೇಗ ಪಡೆದುಕೊಡಿ. ನೀವು DRDO ಅಲ್ಲಿ ಇರ್ತಕ್ಕಂತಹ ಹುದ್ದೆ ಹೆಸರು ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ 1817 ಹುದ್ದೆಗಳನ್ನು ಕರೆಯಲಾಗಿದೆ. ಈ ಹುದ್ದೆ ಕುರಿತಾದಂತಹ ಇಂಪಾರ್ಟೆಂಟ್ ಡೇಟ್ಗಳು ಈ ರೀತಿಯಾಗಿವೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥ ದಿನಾಂಕ 23 ಡಿಸೆಂಬರ್ 2019, ಇನ್ನು ಕ್ಲೋಸ್ ಆಗುವಂಥ ದಿನಾಂಕ 23 ಜನವರಿ 2020. ಇದಕ್ಕೆ ಎಕ್ಸಾಮ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಡೇಟ್ ಏನಂತಲ್ಲ DRDO ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಾವು ತಿಳ್ಕೋಬಹುದು. ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಪಾಸ್ ಆಗಿರಬೇಕು, ITI ಅಥವಾ ITI ಪಾಸ್ ಆಗಿರಬೇಕು. ಇನ್ನು ವೇಕೆನ್ಸಿ ರಿಲೇಟೆಡ್ ಇನ್ಫಾರ್ಮೇಷನ್ ಈ ರೀತಿಯಾಗಿದೆ. ಸೊ ವೇಕೆನ್ಸಿಗಳು SC ಅಲ್ಲಿ 163, ST ಅಲ್ಲಿ 114, OBC ಅಲ್ಲಿ 503, EWS ಅಲ್ಲಿ 188, UR ಅಲ್ಲಿ 849, ಟೋಟಲ್ 1817 ಹುದ್ದೆಗಳು. ESM ಅಲ್ಲಿ 135 ಹುದ್ದೆಗಳು, MSP ಅಲ್ಲಿ 50 ಹುದ್ದೆಗಳು. ಇನ್ನು ಡಿಸಬಿಲಿಟಿ ಮೇಲೆ ಕೆಟಗರೈಸ್ ಮಾಡಿದ್ದಾರೆ. ಕೆಟಗರಿ 1 B A B C D ಅಂತ. A ಅಲ್ಲಿ 18 ಹುದ್ದೆಗಳು, B ಅಲ್ಲಿ 18 ಹುದ್ದೆಗಳು, C ಅಲ್ಲಿ 18 ಹುದ್ದೆಗಳು, D ಅಲ್ಲಿ 19 ಹುದ್ದೆಗಳು. ಅಂದರೆ ಡಿಸಬಿಲಿಟೀಸ್ ಒಂದೊಂದು ರೀತಿಯಲ್ಲಿ ಇರುತ್ತೆ, ಅದ್ರ ಮೇಲೆ ಏನು ವೇಕೆನ್ಸಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ಸ್ 18 ರಿಂದ 25 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಇನ್ನು ಡಿಸಬಿಲಿಟೀಸ್ ಹೇಳಿದ್ನಲ್ಲ, ಸೊ ಕೆಟಗರಿ A ಡಿಸಬಿಲಿಟೀಸ್ ರಿಲೇಟೆಡ್ ಇದೆ, ಸೊ ಹಿಯರಿಂಗ್ ರಿಲೇಟೆಡ್ ಇದೆ, ಈ ರೀತಿಯಾಗಿ ಕೆಟಗರೈಸ್ ಮಾಡಿದ್ದಾರೆ. ಇನ್ನು ಅಪ್ಲಿಕೇಶನ್ ಅನ್ನು ವೆಬ್ಸೈಟ್ DRDO ವೆಬ್ಸೈಟ್ www.drdo.gov.in ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಅನ್ನು ತುಂಬೇಕಾಗುತ್ತದೆ. ಆಮೇಲೆ ಅಪ್ಲಿಕೇಶನ್ ಏನಾದರೂ ಡಿಸ್ಕನೆಕ್ಟ್ ಆಗಿ ನೆಟ್ವರ್ಕ್ ಇಲ್ಲದೆ ಡಿಸ್ಕನೆಕ್ಟ್ ಆಗಿ ಅದು ಪ್ರಾಬ್ಲಮ್ ಆಗ್ಬೋದು, ಅದಕ್ಕೋಸ್ಕರ ಆದಷ್ಟು ಬೇಗ ತುಂಬಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕ್ಯಾಂಡಿಡೇಟ್ಸ್ಗಳು ಮೊದಲೇ ಹಂತದಲ್ಲಿ ತಮ್ಮ ಅಪ್ಲಿಕೇಶನಲ್ಲಿ ಮೊದಲು ನಿಮ್ಮ ನೇಮ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ನ ಪಡ್ಕೊಬೇಕು. ಅದಾದಮೇಲೆ ಆ ರಿಜಿಸ್ಟ್ರೇಷನ್ ನಂಬರ್ ID ಅಂತ ಯೂಸ್ ಮಾಡ್ಕೊಂಬಿಟ್ಟು ಪಾಸ್ವರ್ಡನ್ನು ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಬೇಕು. ಅಂದರೆ ಪಾಸ್ವರ್ಡ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ನ ಯೂಸ್ ಮಾಡ್ಕೊಬೇಕು ಒಂದೇ ಸ್ಟೆಪ್ಪಲ್ಲಿ ಬಂದಿರುವಂಥದ್ದನ್ನು. ಅದಾದಮೇಲೆ ನೀವು ಏನು ಎರಡನೇ ಸ್ಟೆಪ್ಪಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಅಂದರೆ ಪರ್ಸ್ನಲ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಅದಾದಮೇಲೆ ಏನು ನಿಮ್ದು ಏನು ಡೀಟೇಲ್ಸ್ ಅಂದರೆ ಕ್ವಾಲಿಫಿಕೇಶನ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕೊಟ್ಟ ನಂತರದಲ್ಲಿ ನಿಮ್ಮ ಏನು ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗಳನ್ನು ಪ್ರೊವೈಡ್ ಮಾಡಬೇಕು. ಅವೆಲ್ಲ ಈಗ ರನ್ ಇದ್ದಿರಬೇಕು. ಅಂದರೆ ನಿಮ್ಗೆ ಇದ್ರ ರಿಲೇಟೆಡ್ DRDO ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಕಳಿಸ್ಬೇಕಂದ್ರೆ ಅದ್ರ ಥ್ರೂ ನಿಮಗೆ ಕಳಿಸ್ತಾ ಇರ್ತಾರೆ. ಹಾಗಾಗಿ ರನ್ನಿಂಗಲ್ಲಿ ಇರ್ತಕ್ಕಂತಹ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕೊಡಬೇಕು. ಆಮೇಲೆ ಡಾಕ್ಯುಮೆಂಟ್ಸ್ಗಳಿಂದವೆಲ್ಲ ಸ್ಕ್ಯಾನ್ ಕಾಪಿಗಳು ಮಾಡಿಕೊಂಡು ಇಟ್ಕೊಂಡಿರ್ಬೇಕು. ಅಂದರೆ ಅಪ್ಲಿಕೇಶನ್ ತುಂಬುವಾಗ ಕೇಳ್ತಾರೆ ಯಾವ ಅಂತಂದ್ರೆ ಇವಾಗ 10th ಕ್ಲಾಸು ಅಥವಾ ITI ಏಜ್ ಪ್ರೂಫು. ಆಮೇಲೆ ಫೋಟೋಗ್ರಾಫ್ಸ್ಗಳು ಏನಪ್ಪ ಅಂದ್ರೆ ಯೂಶ್ವಲಿ ಕಲರ್ ಫೋಟೋಗಳಿರಬೇಕು, ರೀಸೆಂಟಾಗಿ ತೆಗೆಸಿರೋದು ಅಂದರೆ 30 ದಿನಗಳ ಒಳಗಡೆ ನೀವು ತೆಗೆಸಿರೋದಾದರೆ ತುಂಬಾ ಒಳ್ಳೆಯದು. ಇದೊಂದಿಷ್ಟು ಕಾಪಿಗಳನ್ನ ತೆಗೆದಿಟ್ಕೊಬೇಕು. ಆಮೇಲೆ ಸಿಗ್ನೇಚರ್ ಏನು ಪ್ಲೇನ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಬೇಕು. ID ಪ್ರೂಫ್ಗಳು ಯಾವ ರೀತಿ ಯಾವ್ಯಾವ ಕೊಡ್ಬೋದು ಅಂದ್ರೆ ಆಧಾರು, ಆಧಾರು, ಆಮೇಲೆ ಪಾಸ್ಪೋರ್ಟು, ವೋಟರ್ ID, ಪ್ಯಾನ್, ಡ್ರೈವಿಂಗ್ ಲೈಸೆನ್ಸ್, 10th ಸರ್ಟಿಫಿಕೇಟ್, ಆಮೇಲೆ ITI ಸರ್ಟಿಫಿಕೇಟ್ಸ್. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಎಲ್ಲ ಏನು ಕ್ವಾಲಿಫಿಕೇಶನ್ ರಿಲೇಟೆಡ್ ಏನಿದಾವಲ್ಲ ಎಲಿಜಿಬಿಲಿಟಿಗಳನ್ನು ಅವರು ಪಡ್ಕೊಂಡಿರ್ಬೇಕಾಗಿರುತ್ತೆ. ನೀವು ಅಪ್ಲಿಕೇಶನ್ ತುಂಬಿದ ನಂತರ ಅದ್ರದ್ದು ಹಾರ್ಡ್ ಕಾಪಿ ನೀವು ತೆಗೆದುಕೊಂಡ್ಬಿಟ್ಟು ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೊಳ್ಳಿ. ಆ ಪ್ರಿಂಟೌಟನ್ನು ನೀವು ಏನು DRDO ಕಳಿಸುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಅಪ್ಲಿಕೇಶನ್
ಫೀಸ್ ಬಂದ್ಬಿಟ್ಟು 100 ರುಪೀಸ್ ಇರುತ್ತೆ. ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಮಾಡ್ಬೋದು, ಅದೇ ಅಂದರೆ ಕ್ರೆಡಿಟ್ ಕಾರ್ಡ್ ಮೂಲಕ, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಪ್ಲಿಕೇಶನ್ ಫೀಸನ್ನ ತುಂಬೋದಾಗಿದೆ. ಆಮೇಲೆ ಎಕ್ಸಾಮಿನೇಷನ್ ಸಿಟೀಸ್ ಅಂದರೆ ನೀವು ಎಕ್ಸಾಮ್ ಎಲ್ಲಿ ಬರೀಲಿಕ್ಕೆ ಇಷ್ಟಪಡ್ತೀರ ಅನ್ನೋದನ್ನು ನೀವು ಚೂಸ್ ಮಾಡ್ಕೊಬೇಕು. ನೀವು ಅಟ್ಲೀಸ್ಟ್ 3 ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅದರಲ್ಲಿ ನೀವು ಮತ್ತೆ ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ, ಮೊದಲೇ ನೀವು ಥಿಂಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಅದಾದ ನಂತರ ಸೊ ಎಕ್ಸಾಮ್ ಡೇಟು ಮತ್ತು ಅಡ್ಮಿಟ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಷನ್ ನಮ್ಮದು ಏನು ವೆಬ್ಸೈಟ್ ಇದೆ ಇಲ್ಲ ಅದರಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ. ಅದು 2 ವೀಕ್ಗಳ ಮುಂಚೆ, ಎಕ್ಸಾಮಿನೇಷನ್ಗೆ 2 ವೀಕ್ಗಳ ಮುಂಚೆ ಅನ್ನ ಅಲ್ಲಿ ಕೊಟ್ಟಿರ್ತಾರೆ, ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು TIER ಅಂತ ಇನ್ನು ಎಕ್ಸಾಮಿನೇಷನ್ ತಗೊತಾರೆ, ಎರಡು ಇರುತ್ತೆ. TIER ಒಂದು ಸ್ಕ್ರೀನಿಂಗ್ ಮೆಥಡು, ಇನ್ನೊಂದು ಫೈನಲ್ ಸೆಲೆಕ್ಷನ್ಗೋಸ್ಕರ ಮಾಡ್ತಾರೆ. TIER ಮೊದಲೇ ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳನ್ನು ನೀಡಲಾಗಿರುತ್ತೆ, ಅದರಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು TIER ಫೈನಲ್ ಏನುಗೋಸ್ಕರ ಮತ್ತು ಎಕ್ಸಾಮಿನೇಷನ್ ಅನ್ನು ನಡೆಸ್ತಾರೆ. ಇಲ್ಲಿ ಏನು ಎಕ್ಸಾಮಿನೇಷನ್ಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಸೊ ಆಮೇಲೆ ನೀವು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಬೋದು, ಹಿಂದಿ ಅಥವಾ ಇಂಗ್ಲೀಷು. ಆಮೇಲೆ ಇನ್ನು ಮೊದಲನೇ ಎಕ್ಸಾಮ್ದು ಸಿಲೆಬಸ್ ಈ ರೀತಿಯಾಗಿದೆ. ಸೊ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಇಂದ 35 ಕ್ವೆಶನ್ಸ್ಗಳು, 35 ಮಾರ್ಕ್ಸ್ಗಳು. ಆಮೇಲೆ ಜನರಲ್ ಅವೇರ್ನೆಸ್ನಿಂದ 30 ಕ್ವೆಶನ್ಸ್ಗಳು, 30 ಮಾರ್ಕ್ಸ್ಗಳು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ನ್ಯೂಮೆರಿಕಲ್ ಎಬಿಲಿಟಿಗೆ 35 ಕ್ವೆಶನ್ಸ್ಗಳು, 35 ಮಾರ್ಕ್ಸ್ಗಳು. ಟೋಟಲ್ ಬಂದುಬಿಟ್ಟು ನಿಮಗೆ 90 ನಿಮಿಷಗಳ ಕಾಲಾವಕಾಶನ ನೀಡಿರಲಾಗುತ್ತೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಅರೌಂಡ್ ಎಕ್ಸಾಮಿನೇಷನ್ದು ಸಿಲೆಬಸ್ ಈ ರೀತಿಯಾಗಿದೆ. ಜನರಲ್ ಸೈನ್ಸು 40 ಕ್ವೆಶನ್ಸ್ಗಳು, 40 ಮಾರ್ಕ್ಸು. ಆಮೇಲೆ ಜನರಲ್ ಮ್ಯಾಥ್ಸು 40 ಕ್ವೆಶನ್ಸ್ಗಳು, 40 ಮಾರ್ಕ್ಸು. ಜನರಲ್ ಇಂಗ್ಲೀಷ್ ಬಂದುಬಿಟ್ಟು 20 ಕ್ವೆಶನ್ಸ್ಗಳು, 20 ಮಾರ್ಕ್ಸು. 100 ಮಾರ್ಕ್ಸ್ ಇರುತ್ತೆ. ನಿಮಗೆ ಕಾಲಾವಕಾಶ ಕೊಟ್ಟಿರೋದು 90 ಮಿನಿಟ್ಸ್ ಮಾತ್ರ. ಆಮೇಲೆ ಕ್ಯಾಂಡಿಡೇಟ್ಸ್ ಫಸ್ಟಲ್ಲಿ ಸೆಲೆಕ್ಟ್ ಆಗಿರೋದನ್ನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಸೆಕೆಂಡ್ ಎಕ್ಸಾಮಿಗೆ ಕರೀತಾರೆ. 1:10 ರೇಷಿಯೋಸಲ್ಲಿ ಕರೀತಾರೆ. ಆಮೇಲೆ ಈ ಟ್ರಯಲ್ ಸ್ಕ್ರೀನಿಂಗ್ ಮೆಥಡ್ ಅಂದರೆ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳು ಇನ್ನು ಎಕ್ಸಾಮ್ ಸೆಂಟರ್ ಚೂಸ್ ಮಾಡುವಂಥ ಇದು ಇರುವುದಿಲ್ಲ. ಸೊ DRDOದವರೇ ಮಾತ್ರ ಏನು ಎಕ್ಸಾಮ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಅಡ್ಮಿಟ್ ಕಾರ್ಡ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇನ್ನು ಒಂದೇ ಎಕ್ಸಾಮ್ ಸ್ಕ್ರೀನಿಂಗ್ ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಕ್ಕಂತಹ ಏನು ಎಕ್ಸಾಮ್ ಸೆಂಟರ್ಸ್ಗಳು ಈ ರೀತಿಯಾಗಿವೆ. ಇವೆಲ್ಲ ಹುದ್ದೆಗಳನ್ನು ಒಂದ್ಸಾರಿ ನೋಡ್ಕೊಂಡ್ಬಿಟ್ಟು ನೀವು ಯಾವುದಾದರೂ 4-3 ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ. ಆದರೆ ಸೆಕೆಂಡ್ ಎಕ್ಸಾಮ್ಗೆ ನೀವು ಸೆಲೆಕ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. DRDOದವ್ರು ಏನು ನಿಮಗೆ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಸೊ ಇದೆಲ್ಲ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಡಿಟೇಲ್ ಇನ್ಫಾರ್ಮೇಷನ್. ಈ ವಿಡಿಯೋ ಅಂದರೆ ಈ ರಿಕ್ರೂಟ್ಮೆಂಟ್ಗೆ ನೀವು ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಬೇಕು. ನೀವು ಅರ್ಹರಾಗದೆ ಇದ್ದರೆ ಯಾರು ಅರ್ಹರಿದ್ದಾರೋ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿಬಿಡಿ, ಅವರು ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.